ನೀವು ಏನು ಈ ಬಿಗ್ ಬಾಸ್ ಸಂದರ್ಶನದಲ್ಲಿ ಏನು ಸ್ಟೇಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಒಂದು ಆಫ್ ಕೋರ್ಸ್ ಏನಾದರೂ ನಾವು ಒಂದು ಮಾತಾಡಿದಾಗ ಒಂದು ಪಾಸಿಟಿವ್ ನೆಗೆಟಿವ್ ಬರೋದಂತೂ ಕಾಮನ್ ಈಗಿನ ಕಾಲದಲ್ಲಿ. ಸೊ ಏನು ಬಿಗ್ ಬಾಸ್ ಇಂದ ನಾನು ಏನು ಜನಪ್ರಿಯತೆ ಗಳಿಸ್ಕೊಂಡಿದ್ದೀನೋ ಅದನ್ನ ತುಳು ಚಿತ್ರರಂಗದ ಉನ್ನತಿಗಾಗಿ ಬಳಸ್ಕೊಳ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಈಗ ಕೆಲವರು ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಅಫ್ಕೋರ್ಸ್ ಯಾಕೆ ತುಳು ಚಿತ್ರರಂಗ ಅನ್ನೋದು, ಕನ್ನಡ ಚಿತ್ರರಂಗ ಅನ್ಬೇಕಲ್ವಾ? ಯಾಕಂದ್ರೆ ಎಲ್ಲ ಕನ್ನಡಿಗರು ಸೇರಿ ರೂಪೇಶ್ ಶೆಟ್ಟಿ ಅವ್ರನ್ನ ಇವತ್ತು ವಿನ್ನರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಖಂಡಿತ ನಾನು ಒಂದೇ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂತಂದರೆ, ಅದು ಹೇಳೋರು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಒಬ್ಬ ಒಂದು ಮಾತಾಡಿದಾಗ ಇವಾಗ ನಾನು 100 ಪದಗಳು ಆಡಿರ್ತೀನಿ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತೀನಿ. ಆ ಫುಲ್ ಸ್ಟೇಟ್ಮೆಂಟ್ ನೀವು ಕೇಳಿಸಿದ್ರೆ ನಿಮಗೆ ಇಡೀ ಅರ್ಥ ಏನು ಅಂತ ಅರ್ಥ ಆಗುತ್ತೆ. ಇವಾಗ ನೀವು ಹೇಳ್ದಂಗೆ ಬಿಗ್ ಬಾಸ್ ಏನು ಜನಪ್ರಿಯತೆಯನ್ನು ತುಳು ಸಿನಿಮಾ ರಂಗಕ್ಕೆ ಉನ್ನತಿಗೆ ನಾನು ಬಳಸ್ತೀನಿ ಅಂತ ಹೀಗೆ ಸ್ಟೇಟ್ಮೆಂಟ್ ಬಂದರೆ ಖಂಡಿತವಾಗ್ಲೂ ಯಾರಿಗೂ ಬೇಜಾರಾಗಿ ಆಗುತ್ತೆ. ಇವಾಗ ಕರ್ನಾಟಕದಾದ್ಯಂತ ಸಪೋರ್ಟ್ ಮಾಡಿದವರು ಬೇಜಾರು ಮಾಡ್ಕೋತಾರೆ, ಅಂದರೆ ಬೇರೆ ನಮ್ಮ ಕನ್ನಡಿಗರ ಬಗ್ಗೆ ನಿಮ್ಗೆ ಪ್ರೀತಿ ಇಲ್ವಾ ಅಂತ ಈ ಸ್ಟೇಟ್ಮೆಂಟಲ್ಲಿ ಹಂಗೆ ಬರುತ್ತೆ. ಬಟ್ ನಾನೇನು ಹೇಳಿರೋದು, ನಾನಿವಾಗ ನೀವು ಹೇಳಿದಾಗಲೇ ನನಗೆ ಗೊತ್ತು, ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇಲ್ಲ, ನಾನಿವಾಗ ರೀಕಾಲ್ ಮಾಡಿದಾಗ ನಾನು ಓವರಾಲ್ ಇಲ್ಲಿ ಏನು ಹೇಳಿರ್ಬೋದು ಅಂತ ಅಂದ್ಕೊಂಡ್ರೆ ಅದಕ್ಕೆ ಕ್ಲಾರಿಟಿ ಕೊಡೋದಾದರೆ ಎರಡು ವಿಷಯ ಇದೆ. ಒಂದು, ನಾನು ಹೇಳಿರೋದು ನಾನು ಬಿಗ್ ಬಾಸ್ಗೆ ಬಂದಿರೋದು 2-3 ಕಾರಣಕ್ಕೆ. ಒಂದು, ನನ್ನ ವ್ಯಕ್ತಿತ್ವ ನಾನೇ ಅರ್ಥ ಮಾಡ್ಕೋಬೇಕು, ನಾನು ಏನು ಅಂತ. ನಾನು ಹೊರಗಡೆ ಇದ್ದಾಗ ಬೇರೆನೇ ಅಂದ್ಕೊಂಡಿದ್ದೆ ನಾನು ಹಿಂಗೆ ಗುರು ಅಂತ, ಬಟ್ ಗೊತ್ತಾಗಿದ್ದು ನಾನು ಹಿಂಗೆ ಅಂತ. ಇನ್ನೊಂದು, ನನ್ನ ಕನ್ನಡ ಸಿನಿಮಾಗಳು ನಾನು ಇವಾಗ ಕಥೆಗಳು ಹೇಳಿದೆ, ಯಾರೂ ನೋಡ್ತಾ ಇದ್ರು ಸ್ವಲ್ಪ ಜನ. ನನಗೆ ತುಂಬ ಒಳ್ಳೆ ಕನ್ನಡ ಸಿನಿಮಾಗಳು ಮಾಡಬೇಕು, ತುಂಬ ಒಳ್ಳೊಳ್ಳೆ, ಅಂದರೆ ಇವಾಗ ನೋಡಿ ಇಷ್ಟೊಂದೆಲ್ಲ ಅದ್ಭುತ ಸಿನಿಮಾಗಳು ಬಂದಾಗ ನಮಗೊಂದು ಕಲಾವಿದಾಗ ಆಸೆ ಇರಲ್ವಾ? ಸೊ ಇದೊಂದು ಸಾಗರ. ಸೊ ಇಲ್ಲಿ ಒಳ್ಳೆ ಸಿನಿಮಾ ಮಾಡಿ ಎಲ್ಲರೂ ಪ್ರೀತಿ ಗಳಿಸಬೇಕು ಅನ್ನೋವಂಥದ್ದು ನನ್ನ ದೊಡ್ಡ ಉದ್ದೇಶ ಇರೋವಂಥದ್ದು. ಸೊ ಅದು ನನ್ನ ಒಂದು ಆದ್ಯತೆ. ಸೊ ಇನ್ನೊಂದು, ನಾನು ಏನು ಹೇಳಿದ್ದೆ, ತುಳು ಸಿನಿಮಾ ರಂಗಕ್ಕೆ ನನ್ನಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನು ಮಾಡ್ತೀನಿ ಅಂತ. ಇದರಲ್ಲಿ 2 ವಿಷಯ ಏನು ಅಂತಂದರೆ, ಕನ್ನಡ ಸಿನಿಮಾ ರಂಗಕ್ಕೆ ನಾನು ಕನ್ನಡ ಸಿನಿಮಾ ರಂಗನ ಉದ್ಧಾರ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಂತೂ ನಾನಲ್ಲ. ಬಿಕಾಸ್ ಕನ್ನಡ ಸಿನಿಮಾ ಸಾಗರ ಅಂತ ಹೇಳಿದ ಮೇಲೆ ನಾನಲ್ಲಿ ಏನಂತ ಹೇಳ್ತೀನಿ, ಒಂದು ಡ್ರಾಪ್ ಹನಿನೂ ಅಲ್ಲ ಅದರಲ್ಲೊಂದು ಡ್ರಾಪ್ ಹನಿನೂ ಅಲ್ಲ. ನಾನು ಹೋಗ್ಬಿಟ್ಟಿಲ್ಲ ನಾನು ಬಿಗ್ ಬಾಸ್ ವಿನ್ ಆಗಿದ್ದೀನಿ, ನಾನು ಕನ್ನಡ ಸಿನಿಮಾ ರಂಗನ ಉದ್ಧಾರ ಮಾಡ್ತೀನಿ ಅಂತ ಒಂದು ಎಲ್ಲಾದರೂ ಹೇಳಿದ್ರೆ ಅದು ನೀವು ನಗ್ತೀರಾ ಫಸ್ಟ್ ಆಫ್ ಆಲ್, ಆ್ಯಂಡ್ ನೀವೇ ಬೈತೀರಾ ನೀನು ಯಾರೋ ಉದ್ಧಾರ ಮಾಡೋಕ್ಕೆ ಅಂತ ಅಲ್ವಾ? ಸೊ ನನ್ನ ಜೆನ್ಯೂನ್ ಆಗಿರೋ ಉದ್ದೇಶ ಏನಿತ್ತು, ಕನ್ನಡ ಸಿನಿಮಾ ರಂಗದಲ್ಲಿ ನಾನು ಇನ್ನೂ ಬೆಳಿಬೇಕು, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು. ಅದಕ್ಕೆ ಕನ್ನಡ ಸಿನಿಮಾ ರಂಗ ಅಥವಾ ಕನ್ನಡ ಸಿನಿಮಾ ರಂಗ ನನ್ನನ್ನು ಉದ್ಧಾರ ಮಾಡೋದು, ನಾನು ಉದ್ಧಾರ ಮಾಡೋದಲ್ಲ. ನಾವು ಯಾರೂ ಅಲ್ಲ ಕನ್ನಡ ಸಿನಿಮಾ ರಂಗನ ಉದ್ಧಾರ ಮಾಡೋದಕ್ಕೆ. ಬಿಕಾಸ್ ನಾವು ಸಿನಿಮಾ ಮಾಡ್ತಾ ಇರೋದು ನಮ್ಮ ಸಿನಿಮಾ ಹಿಟ್ ಆಗಬೇಕು, ಅಥವಾ ಕನ್ನಡ ಸಿನಿಮಾ ಉದ್ಧಾರ ಮಾಡೋಷ್ಟು ಕೆಪಾಸಿಟಿ ನನ್ನಲ್ಲಿ ಇಲ್ಲ. ಇವಾಗ ನಾನು ಕನ್ನಡ ಸಿನಿಮಾದಲ್ಲಿ ಉದ್ಧಾರ ಆಗಿರೋವಂಥ ಸಿನಿಮಾ ರಂಗದಲ್ಲಿ ನಾನು ಕೆಲಸ ಮಾಡಬೇಕು. ಅಂದರೆ ನಿಮ್ಗೆ ಅರ್ಥ ಆಯಿತು, ನಾನು ಹಿಂಗಿದ್ದೀನಿ, ಇಷ್ಟು ಸಣ್ಣ ಡ್ರಾಪ್ ನಾನು ಸಾಗರದಲ್ಲಿ. ಸೊ ಇದು ನನ್ನ ಉದ್ದೇಶ. ಕನ್ನಡ ಸಿನಿಮಾ ಮಾಡೋದು ಇಟ್ಸ್ ಹ್ಯೂಜ್ ಥಿಂಗ್, ನಾನು ಹಿಂಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಗೊತ್ತಿಲ್ಲ. ಸೊ ತುಳು ಸಿನಿಮಾ ರಂಗನ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ತುಳು ಸಿನಿಮಾ ರಂಗಕ್ಕೆ ನಾನು ಕೈಲಾದ ಕೊಡುಗೆ ಕೊಡ್ತೀನಿ ಅಥವಾ ಹೆಲ್ಪ್ ಮಾಡ್ತೀನಿ ಅಂತ ಅನ್ನಿದ್ದೇನಕ್ಕೆ ಅಂತಂದರೆ, ತುಳು ಸಿನಿಮಾ ರಂಗ ತುಂಬ ಕಷ್ಟದಲ್ಲಿದೆ. ನೀವು ಏನು ಮಾಡ್ತೀರಾ, ಕಷ್ಟದಲ್ಲಿ ಇರೋ ಅಂಥವ್ರಿಗೆ ನೀವು ಏನೋ ಆದರೆ ಸಹಾಯ ಮಾಡ್ಬೋದಲ್ವಾ? ನಿಮಗೆ ಇವಾಗ ಊಟ ಬೇಕು ಅಂದರೆ ನಾನು ಊಟ ಕೊಡಿಸೋದಕ್ಕೆ ಟ್ರೈ ಮಾಡ್ಬೋದು. ಇವಾಗ ಇಲ್ಲಿ ಊಟದ ಅಗತ್ಯ ಇಲ್ಲ, ನಾನು ಊಟ ಇವರು ಕೊಡೋಷ್ಟು ದೊಡ್ಡ ಮನುಷ್ಯ ಅಲ್ಲದೆ ಇರೋವಾಗ ನಾನು ಏನು ಮಾಡೋಕ್ಕಾಗತ್ತೆ? ಅರ್ಥ ಆಯ್ತಲ್ವ? ನಾನು ಹೇಳಿದ್ದು ಇವಾಗ ತುಳು ಸಿನಿಮಾ ರಂಗ ಹೆಂಗಿದೆ ಅಂದರೆ, ನನಗೆ ತುಳು ಸಿನಿಮಾ ಮಾಡಿರೋದನ್ನ ನನಗೆ ಗೊತ್ತಿದೆ. ಅಲ್ಲಿ ಸಿನಿಮಾ ಮಾಡಿದಾಗ ನಿಮಗೆ ಒಂದು OTT ರೈಟ್ ಇಲ್ಲ, TV ರೈಟ್ಸ್ ಏನೂ ಇಲ್ಲ. ಅಲ್ಲಿ ಪಾಪ ಎಷ್ಟೋ ಜನ ಏನೇನೋ ಮಾತು ಕೇಳಿ ದುಡ್ಡು ಹಾಕಿ ಏನು ಮನೆ ಮಠ ಕಳ್ಕೊಂಡಿರೋ ನನಗೆ ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಸೊ ಅದಕ್ಕೆ ನಾನು ಹೇಳಿದ್ದು ಜೆನ್ಯೂನ್ ಆಗಿ. ಸೊ ಕನ್ನಡದಲ್ಲಿ ನಾನು ಸಿನಿಮಾ ಡೆಫಿನೆಟ್ಲಿ ಮಾಡಬೇಕು. ಈಗ ಬಿಗ್ ಬಾಸಿಂದ ಇನ್ ಕೇಸ್ ಏನಾದರೂ ನನ್ನ ಫೇಮಿಂದ ಏನಾದರೂ ಇಲ್ಲಿ ಹೆಲ್ಪ್ ಆಗೋದಾದರೆ ಅದನ್ನು ಯೂಸ್ ಮಾಡಿಕೊಂಡು ಓಕೆ ತುಳು ಇಂಡಸ್ಟ್ರಿಗೆ ಏನಾದರೂ ನನ್ನಿಂದ ಕೊಡುಗೆ ಕೊಡೋದಕ್ಕಾದರೆ ನಾನು ಮಾಡ್ತೀನಿ ಅಂತ. ಅದರ ಅರ್ಥ ನಾನಿಲ್ಲ ಮುಂದೆ ಹೋಗಿ ತುಳು ಇಂಡಸ್ಟ್ರಿನ ಬೆಳೆಸ್ತೀನಿ ಅಥವಾ ತುಳು ಇಂಡಸ್ಟ್ರಿ ಪರ ನಾನು ಹೋರಾಟ ಮಾಡ್ತೀನಿ ಅಂದರೆ, ಹೋರಾಟ ಅಂದರೆ ಆ ಥರ ಅರ್ಥದಲ್ಲಿ ಹೇಳಿದ್ದಲ್ಲ, ತುಳು ಇಂಡಸ್ಟ್ರಿ ಮಾತ್ರ ನಾನು ಸಿನಿಮಾ ಮಾಡೋದು ಅಂತಲ್ಲ. ನನ್ನ ಆದ್ಯತೆಗಳು ವರ್ಷಕ್ಕೊಂದು ತುಳು ಸಿನಿಮಾ ಮಾಡಬೇಕು, ಆ್ಯಂಡ್ ಹೆಚ್ಚು ಕನ್ನಡ ಸಿನಿಮಾ ಮಾಡಬೇಕು ಅಂತ. ಬಟ್ ಇವಾಗ ಏನಾಗ್ತಿದೆ ಅಂದರೆ, ಪ್ರತಿದಿನ ಏನೋ ಒಂದು ನಾನು ಒಳ್ಳೆ ಅರ್ಥದಲ್ಲಿ ಹೇಳಿರ್ತೀನಿ, ಅದರಲ್ಲೊಂದು ಪದ ತಗೊಂಬಂದು ನೀವೇ ಹಿಂಗಂದ್ರಿ ಅಂತ ಯಾರೋ ಹೇಳ್ತಾರೆ. ನನಗೆ ಇದು ಹೆಂಗೆ ಎಲ್ಲ ಎಕ್ಸ್ಪ್ಲನೇಷನ್, ಬಿಕಾಸ್ ನನ್ನ ಅರ್ಥ ನನಗೆ ಗೊತ್ತಿರುತ್ತಲ್ವ. ಇವಾಗ ನೀವೇ ಹೇಳಿ ನಾನು ಹೇಳಿದ ಅರ್ಥದಲ್ಲಿ ಏನು ತಪ್ಪಿದೆ? ನಾನು ಹೇಳಿದ್ದು ಕನ್ನಡ ಸಿನಿಮಾ ರಂಗದಲ್ಲಿ ತುಂಬ ಸಿನಿಮಾ ಮಾಡಬೇಕು, ಕನ್ನಡ ಸಿನಿಮಾ ರಂಗ ಆದರೆ ನನ್ನನ್ನೊಂಚೂರು ಉದ್ಧಾರ ಮಾಡಬೇಕು. ಇವಾಗ ತುಳು ಸಿನಿಮಾ ರಂಗ ಅಂದರೆ ಕಷ್ಟದಲ್ಲಿದೆ ಅಂದರೆ ಲಿಟ್ರಲಿ ಅಲ್ಲಿ ಬಿಸ್ನೆಸ್ ಆಗ್ತಾಯಿಲ್ಲ. ನಮ್ಮ ಸಿನಿಮಾ ಬಿಸ್ನೆಸ್ ಆಗಿದೆ, ಹಾಗಾಗಿ ನಾವೊಂದು ಅದಕ್ಕೆ ಒಂದು ಸಪೋರ್ಟ್ ಮಾಡೋದು, ಸಹಾಯನೂ ಅಲ್ಲ. ಬಿಕಾಸ್ ತುಳು ಸಿನಿಮಾ, ತುಳು ಭಾಷೆನೂ ತುಂಬ ಹಳೆಯ ಭಾಷೆ, ಆ್ಯಂಡ್ ತುಳು ಸಿನಿಮಾ ರಂಗ ಈಗ ಬೆಳ್ಕೊಂಡು ಬಂದಿರೋದು. ಸೊ ಅದಕ್ಕೆ ಆದರೆ ಸಪೋರ್ಟ್ ಮಾಡ್ತೀನಿ ಅಂತ. ಬಟ್ ಅದರ ಜೊತೆ ನಾನು ಇನ್ನಷ್ಟು ಹೇಳಿದ್ದೀನಿ, ತುಳು ಹಾಗೂ ಕನ್ನಡ ನಾಟಕ ಕಲಾವಿದರು ಏನಿದ್ದಾರೆ ಯಾರಾದರೂ ಕಷ್ಟದಲ್ಲಿದ್ದರೆ ಅದಕ್ಕೆ ನಿಮಗೆ ಗೊತ್ತು, ಇವಾಗ 60 ಲಕ್ಷ ಬರೋದು, ಅದರಲ್ಲಿ ಕಟ್ಟಾಗಿ ಬರೋದು 40 ಲಕ್ಷ. ಅದರಲ್ಲಿ ನಂದು ಇಷ್ಟೊಂದು ಹೊರಗಡೆ ಬಂದಾಗ ಗೊತ್ತಾಯಿತು, ಒಳಗಡೆ ಡ್ರೆಸ್ ಕಳಿಸೋದಕ್ಕೆ ಅದಕ್ಕೆ ಅದಕ್ಕೆ ಅಂತ ಇಷ್ಟೊಂದು ಸಾಲ ಮಾಡಿದ್ದಾರೆ ಈಗ ಆಲ್ರೆಡಿ. ಸೊ ಆ ಸಾಲ ಎಲ್ಲ ಕೊಟ್ಟಾಗ ಅಸಲು ಅದರಲ್ಲಿ ಎಷ್ಟು ಉಳಿಯುತ್ತೆ? ಆ್ಯಂಡ್ ನಂದು ಲೋನ್ ಇದೆ, ನಂದು ಕಾರ್ ಲೋನ್ ಇದೆ, ಹೋಮ್ ಲೋನ್ ಇದೆ. ಆ್ಯಂಡ್ ನನ್ನ ಪಾಪ ಸಿನಿಮಾ ಟೀಮಿಗೂ ಸಂಬಳ ಕೊಡಬೇಕು. 40 ಲಕ್ಷದಲ್ಲಿ ಇಷ್ಟೊಂದು ಲಾಭ ಮಾಡಿ ಸಾಲ ತೀರಿಸಿ ಎಷ್ಟು ಉಳಿಯುತ್ತೆ ಅಂತ ನೀವೇ ಅಂದ್ಕೊಳ್ಳಿ. ಅದರಲ್ಲಿ ನನ್ನಿಂದ ಏನು ಮಾಡೋಕ್ಕಾಗುತ್ತೆ ಅದನ್ನು ಖಂಡಿತ ಮಾಡ್ತೀನಿ. ಇದು ನನ್ನ ಕ್ಲಾರಿಟಿ. ಫೈನಲಿ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನು ಆಫರ್ಸ್ ಬರ್ತಿದೆಯಾ? ಜೊತೆಗೆ ಈ ಪಾತ್ರಕ್ಕೆ ನಿಮ್ಮ ಲುಕ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿರೋದ್ರ ಬಗ್ಗೆ ಹೇಳಿ, ರಿಲೀಸ್ ಬಗ್ಗೆ. ಖಂಡಿತ. ಇದು 2019ರಲ್ಲಿ ಇದ್ದಂಥ ಲುಕ್, ಅಂದರೆ 2019ರಲ್ಲಿ ಮಾಡಿದಂಥ ಸಿನಿಮಾ. ಇದು 3 ವರ್ಷ ಆಯಿತು. ಸೊ ಆವಾಗ ಇದಕ್ಕೆ ನಾನು 8 kg ಜಾಸ್ತಿ ಪುಟಾನ್ ಆಗಿದೆ. ಇನ್ನೊಂದು ಸ್ವಲ್ಪ ದಪ್ಪ ಆಗಿದ್ದೆ ನಾನು. ತುಂಬ ಕಷ್ಟ ಆಗಿತ್ತು. ಬಿಕಾಸ್ ದಪ್ಪ ಆಗೋದು ಕಷ್ಟ ಆಗಿರಲಿಲ್ಲ, ತುಂಬ ಈಸಿ. ನನಗೆ ಚೆನ್ನಾಗಿ ತಿಂತಾ ಇದ್ದೆ ಆವಾಗ. ಮನೇಲಿ ಹಂಗೆ ಏನು ಕೊಟ್ಟರೆ ಕೊಡಿ ಕೊಡಿ ಕೊಡಿ, ನನಗೆ ದಪ್ಪ ಆಗಬೇಕು ಅಂತಂದರೆ ಆವಾಗೊಂದು ಕ್ರೇಜ್. ಸಿನಿಮಾಗೆ ದಪ್ಪ ಆಗ್ತಾ ಇದ್ದೀನಿ, ಏನು ಯಾರು ಕೇಳೋದು, ಏನು ಹಿಂಗಾಗಿದೆಯಾ ಅಂತ ಕೇಳಿದ್ರೆ ಸಿನಿಮಾಗೆ ಅಂತ ಗಡ್ಡೆ ಎಲ್ಲ ತೆಗೆದೆ. ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಅವಾಗ ನನಗೆ ತುಂಬ ಖುಷಿ ಇತ್ತು. ಕ್ಯಾರೆಕ್ಟ್ರಾಗಿ ನಾನು ಕಾಣಬೇಕು, ಆ್ಯಕ್ಟಿಂಗ್ ಚೆನ್ನಾಗಿ ಕಾಣಬೇಕು ಅಂತ. ಬಟ್ ಅದಾದ ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದು ಇಷ್ಟು ಕಷ್ಟಪಟ್ಟೆ. ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರೆಲ್ಲ ಸಿನಿಮಾ ಮಾಡಿದಾಗ ತುಂಬ ಎನ್ಕರೇಜ್ ಮಾಡಿದ್ರು ಮಾಡಿ ಮಾಡಿ ಅಂತ. ಆಮೇಲೆ ಅವ್ರಿಗೆ ಇಳಿಸ್ಕೊಡೋಕ್ಕಾಗಲ್ಲ, ಅವರಿಂದ ನಾನೇ ಇಳಿಸ್ಕೋಬೇಕು. ನಾನು ಒದ್ದಾಡ ಮಾಡಿ 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 ಹೆಂಗೋ ಕಂಟ್ರೋಲ್ ಮಾಡಿ ಡಯಟ್ ಎಲ್ಲ ಮಾಡಿ ಮತ್ತೆ ಫಿಸಿಕ್ ಮೇಂಟೈನ್ ಮಾಡಿದೆ. ಬಟ್ ಬಿಗ್ ಬಾಸ್ಗೆ ಹೋದ್ಮೇಲೆ ಅಲ್ಲಿ ಊಟನೂ ಸರಿಯಾಗಿ ಸಿಗಲ್ಲ, ಹಿಂಗಾದ್ರೆ ಇವಾಗ. ಬಟ್ ಇದು ಖುಷಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ರೂಪೇಶ್ ಶೆಟ್ಟಿ ಅವರ ಮಾತು. ಏನು ಅವರ ಒಂದು ಮಾತಿನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ನಾನು ತುಳು ಚಿತ್ರರಂಗವನ್ನು ಉದ್ಧಾರ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ನಾನು ಕೊಟ್ಟಿರೋದು ಆ ರೀತಿ ಅಲ್ಲ. ನಾನು ತುಳು ಚಿತ್ರರಂಗ ಅಳಿವಿನಲ್ಲಿದೆ, ಹೀಗಾಗಿ ಅದನ್ನು ಉದ್ಧಾರ ಮಾಡ್ತೀನಿ. ಸೊ ಕನ್ನಡ ಚಿತ್ರರಂಗದಿಂದ ನಾನು ಉದ್ಧಾರ ಆಗ್ತೀನಿ, ಕನ್ನಡ ಚಿತ್ರರಂಗವನ್ನು ಬೆಳೆಸುವಷ್ಟು ದೊಡ್ಡವನು ನಾನಲ್ಲ ಅನ್ನೋ ಒಂದು ಮಾತನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.